शांति नावेल्ला प्रभु मिलन माडुवंतह प्रभु मिलनद आनंदवन्नु पड़ेयुवंतह लगन्निनल्लि मगनागिरुवंतह राजयोगी आत्मगळागिद्देवे ಒಬ್ಬ ತಂದೆಯ ಲಗನ್ನಲ್ಲಿ ಮಗನ್ ಆಗುವಂಥದ್ದು ನಿರ್ವಿಘ್ನರನ್ನಾಗಿ ಮಾಡುತ್ತದೆ, ವಿಘ್ನ ವಿನಾಶಕವನ್ನಾಗಿ ಮಾಡಿಬಿಡುತ್ತದೆ. ನಾವೆಲ್ಲರೂ ಯಾವಾಗ ಒಬ್ಬ ತಂದೆಯ ಲಗನ್ನಲ್ಲಿ ಮಗನಾಗುತ್ತೇವೆ, ಒಬ್ಬ ತಂದೆಯ ಪ್ರೀತಿಯಲ್ಲಿ ತಲ್ಲೀನವಾಗಿ ಬಿಡುತ್ತೇವೆ, ಲವ್ಲೀನ ಆಗಿ ಬಿಡುತ್ತೇವೆ, ಸ್ವತಃವಾಗಿ ಪ್ರಭುವಿನಿಂದ ವರದಾನ ಸಿಗುತ್ತದೆ, ನಿರ್ವಿಘ್ನ ಭವ, ವಿಘ್ನ ವಿನಾಶಕ ಭವ. ನಿಮ್ಮ ಮನಸ್ಸಿನಲ್ಲಿ ಒಂದು ಸುಂದರವಾದಂಥ ಚಿತ್ರವನ್ನು ಮಾಡಿಕೊಳ್ಳಿ. ಸ್ವಯಂ ಸರ್ವಶಕ್ತಿವಂತ ತಂದೆಯು ನನಗೆ ನಿರ್ವಿಘ್ನ ಭವದ ವರದಾನವನ್ನು ಕೊಟ್ಟಿದ್ದಾರೆ. ಇದು ಸತ್ಯವಾದಂತಹ ಮಾತಾಗಿದೆ. ಸ್ವಯಂ ಪರಮಾತ್ಮನು ನನಗೆ ನಿರ್ವಿಘ್ನ ಭವದ ವರದಾನವನ್ನು ಕೊಟ್ಟಿದ್ದಾರೆ. ಅಂತರಾತ್ಮ ಈ ವರದಾನವನ್ನು ಅನುಭವ ಮಾಡಿ ಸ್ವಯಂನ್ನು ಬಹಳ ಶಕ್ತಿಶಾಲಿಯನ್ನಾಗಿ ಅನುಭವ ಮಾಡುತ್ತಿದೆ. ಸ್ವೀಕರಿಸಿ ಇದನ್ನು. ನಾನು ವಿಘ್ನಗಳಿಗಿಂತಲೂ ಬಹಳ ಶಕ್ತಿಶಾಲಿಯಾಗಿದ್ದೇನೆ. ನಾನು ಪರಿಸ್ಥಿತಿಗಳಿಂದ ಬಹಳಷ್ಟು ಶಕ್ತಿಶಾಲಿಯಾಗಿದ್ದೇನೆ. ಸ್ವಯಂ ಸರ್ವಶಕ್ತಿವಂತ ತಂದೆಯು ಆಲ್ಮೈಟಿ ಅಥಾರಿಟಿಯು ನನಗೆ ಈ ವರದಾನವನ್ನು ನೀಡಿದ್ದಾರೆ. ನಾನು ವಿಘ್ನಗಳಿಗಿಂತಲೂ ಬಹಳಷ್ಟು ಶಕ್ತಿಶಾಲಿಯಾಗಿರುವೆನು. ಪರಮಾತ್ಮ ಶಕ್ತಿ ಫೌಂಟೇನಿನ ಹಾಗೆ
ನಿರಂತರವಾಗಿ ಸ್ವಯಂನ ಮೇಲೆ ಪ್ರಭಾವ ಆಗುವ ಹಾಗೆ ಅನುಭವ ಮಾಡಿ. ಆಲ್ಮೈಟಿ ಅಥಾರಿಟಿಯ ಶಕ್ತಿಯನ್ನು ಸ್ವಯಂನಲ್ಲಿ ಪ್ರವಾಹ ಆಗುವ ಹಾಗೆ ಅನುಭವ ಮಾಡಿ. ಆ ಒಂದು ಲೈಟಿನಲ್ಲಿ ಬಹಳ ಸುಂದರವಾದಂಥ ಶಬ್ದಗಳು ಬರೆದಿದೆ. ನಿರ್ವಿಘ್ನ ಭವ, ವಿಘ್ನ ವಿನಾಶಕ ಭವ, ಅಂತರದಿಂದ ಶಬ್ದ ಬಂದಿತು. ಸತ್ಯವಾಗಿಯೂ ನಾನು ನಿರ್ವಿಘ್ನ ಆತ್ಮನಾಗಿದ್ದೇನೆ. ನನ್ನ ಹೆಜ್ಜೆ ಬಿದ್ದಾಗಲೆಲ್ಲ ಆ ಸ್ಥಾನದ ಎಲ್ಲ ವಿಘ್ನಗಳು ನಷ್ಟವಾಗುತ್ತವೆ. ಸಮಸ್ಯೆಗಳು ಸಮಾಧಾನದಲ್ಲಿ ಪರಿವರ್ತನೆಯಾಗುತ್ತಿವೆ. ಎಲ್ಲ ದುರ್ಬಲತೆಗಳು ಸಮಾಪ್ತಿಯಾಗುತ್ತವೆ. ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲಿ ಪದಮದಷ್ಟು ಸಂಪಾದನೆ ಸಮಾವೇಶವಾಗಿದೆ. ನಾನು ವಿಘ್ನಗಳಿಂದ, ಪರಿಸ್ಥಿತಿಗಳಿಂದ ಬಹಳಷ್ಟು ಶಕ್ತಿಶಾಲಿಯಾಗಿದ್ದೇನೆ. ನನ್ನಲ್ಲಿ ಅಪಾರವಾದಂತಹ ಶಕ್ತಿ ಇದೆ. ನಾನು ಶಕ್ತಿ ಪುಂಜನಾಗಿದ್ದೇನೆ. ಯಾವ ರೀತಿಯಾಗಿ ಸೂರ್ಯನ ಪ್ರಕಾಶದಿಂದ ಎಲ್ಲ ಕೀಟಾಣುಗಳು ನಷ್ಟವಾಗುತ್ತವೆ, ಅದೇ ರೀತಿಯಾಗಿ ನನ್ನಾತ್ಮನ ಪ್ರಕೃತಿಯಿಂದ ದಿವ್ಯ ಪ್ರಕಾಶ ದೂರ ದೂರದವರೆಗೂ ಹರಡುತ್ತಲಿದೆ. ನನ್ನ ಸೂಕ್ಷ್ಮ ದುರ್ಬಲತೆಗಳು ಯಾವೆಲ್ಲ ವಿಘ್ನ ರೂಪಗಳಾಗುವಂಥದ್ದಿವೆ ಅವುಗಳು ಸಹ ಸಮಾಪ್ತಿಯಾಗುತ್ತಿವೆ. ನನ್ನ ಸೂಕ್ಷ್ಮ ದುರ್ಬಲತೆಗಳ ಜೊತೆಗೆ ವಿಘ್ನಗಳು ಸಮಾಪ್ತಿಯಾಗುತ್ತಲಿವೆ. ಎಲ್ಲ ವಿಘ್ನಗಳು ಭಸ್ಮವಾಗುತ್ತಲಿವೆ. ಏನೆಲ್ಲ ದುರ್ಬಲತೆಗಳಿದ್ದಾವೆ, ವ್ಯರ್ಥ ಸಂಕಲ್ಪಗಳಾಗಿರಬಹುದು, ಸೂಕ್ಷ್ಮವಾಗಿ ನಾನು ನನ್ನದು ಅನ್ನುವಂಥದ್ದಾಗಿರಬಹುದು,
ಅದು ಸಹ ಯಜ್ಞವನ್ನು ನಿರ್ವಿಘ್ನ ಆಗಲು ಬಿಡುವುದಿಲ್ಲ, ಸ್ವಯಂನ್ನು ಅವ್ಯಕ್ತ ಆಗಲು ಬಿಡುವುದಿಲ್ಲ. ಇವತ್ತು ನಾನಾತ್ಮ ಸತ್ಯ ಮನಸ್ಸಿನಿಂದ ಈ ವಿಘ್ನಗಳನ್ನು ಗುರುತಿಸುತ್ತಿದ್ದೇನೆ. ವಿಘ್ನಗಳು ದುರ್ಬಲ ಮನಸ್ಸಿನ ರಚನೆಯಾಗಿವೆ. ವಿಘ್ನಗಳು ಸ್ವಯಂನ ಶಕ್ತಿಗಳ ವಿಸ್ಮೃತಿಯಾಗಿವೆ. ಇವತ್ತು ನಾನಾತ್ಮ ಈ ಸೂಕ್ಷ್ಮ ವಿಘ್ನಗಳನ್ನು ಗುರುತಿಸುತ್ತಿದ್ದೇನೆ. ಯಾರು ವಿಘ್ನಗಳನ್ನು ಸೃಷ್ಟಿ ಮಾಡುತ್ತಾರೆ? ಈ ಸೂಕ್ಷ್ಮ ದುರ್ಬಲತೆಗಳು, ವ್ಯರ್ಥ ಸಂಕಲ್ಪಗಳು, ನಾನು ಮತ್ತು ನನ್ನತನ, ನಾನು ಬಾಬಾರವರಿಗೆ ಸಮರ್ಪಿತ ಮಾಡುತ್ತಿದ್ದೇನೆ. ಎಲ್ಲಿ ವ್ಯರ್ಥ ಸಂಕಲ್ಪಗಳಿವೆ, ಅಲ್ಲಿ ಎಂದಿಗೂ ಬೆಸ್ಟ್ ಆಗಲು ಸಾಧ್ಯವಿಲ್ಲ. ನಿಮ್ಮ ವ್ಯರ್ಥವನ್ನು ಸ್ವಯಂ ಗುರುತಿಸಿಕೊಳ್ಳಿ. ಸಂಕಲ್ಪಗಳಲ್ಲಿ ವ್ಯರ್ಥತೆ ಇದ್ದಿರಬಹುದು, ಮಾತಿನಲ್ಲಿ ವ್ಯರ್ಥತೆ ಇದ್ದಿರಬಹುದು, ಅಥವಾ ಕರ್ಮದಲ್ಲಿ ಇದ್ದಿರಬಹುದು. ಇವತ್ತು ನಾನಾತ್ಮ ಈ ಯಜ್ಞಾಗ್ನಿಯಲ್ಲಿ ಇದೆಲ್ಲವನ್ನು ಸ್ವಾಹ ಮಾಡುತ್ತಿದ್ದೇನೆ. ವ್ಯರ್ಥವನ್ನು ಸಮಾಪ್ತಿ ಮಾಡಿ. ನಾನು ಬಾಬಾರವರ ಬೆಸ್ಟ್ ಮಗುವಾಗಿದ್ದೇನೆ. ಸಂಕಲ್ಪದಲ್ಲಿ ವ್ಯರ್ಥವನ್ನು ವಿಚಾರ ಮಾಡಿ ವಿಘ್ನವನ್ನು ಸೃಷ್ಟಿ ಮಾಡುವುದಿಲ್ಲ, ದುರ್ಬಲತೆಗಳನ್ನು ಸೃಷ್ಟಿ ಮಾಡುವುದಿಲ್ಲ. ಶಕ್ತಿಶಾಲಿ ಆತ್ಮಗಳು, ಮಹಾನ್ ಆತ್ಮಗಳು ತಮ್ಮ ವ್ಯರ್ಥತೆಯನ್ನು ತಿಳಿದುಕೊಂಡು ಸ್ವಾಹ ಮಾಡುತ್ತಾರೆ. ಕೆಲವು ಸೆಕೆಂಡ್ ಸಾಕ್ಷಿಯಾಗಿದ್ದು ತಮ್ಮ ವ್ಯರ್ಥತೆಯನ್ನು ಗುರುತಿಸಿಕೊಳ್ಳಿ, ಸ್ವೀಕಾರ ಮಾಡಿ ಮತ್ತು ಸ್ವಾಹ ಮಾಡಿ. ವ್ಯರ್ಥವಾಗಿ ನೋಡುವಂಥದ್ದಿರಬಹುದು, ವ್ಯರ್ಥವಾಗಿ ಕೇಳುವಂಥದ್ದಿರಬಹುದು, ವ್ಯರ್ಥವಾಗಿ ಮಾತನಾಡುವಂಥದ್ದಿದ್ದಿರಬಹುದು. ಸತ್ಯ ಮನಸ್ಸಿನಿಂದ ಸ್ವಾಹ ಮಾಡಿ.
ಯಜ್ಞಕುಂಡದಲ್ಲಿ ಸತ್ಯ ಮನಸ್ಸಿನಿಂದ ನೀಡಿದಂತಹ ಆಹುತಿ ದುರ್ಬಲತೆಗಳಿಂದ ಮುಕ್ತರನ್ನಾಗಿ ಮಾಡುತ್ತದೆ. ಅನುಭವ ಮಾಡಿ, ನಾನು ಸ್ವಯಂ ನಿರ್ವಿಘ್ನನಾಗಿದ್ದೇನೆ, ನಾನು ನನ್ನ ಸೂಕ್ಷ್ಮ, ನಾನು ಮತ್ತು ನನ್ನದನ್ನು ಸಹ ಅದರಿಂದ ಸೃಷ್ಟಿಯಾಗುವಂತಹ ವಿಘ್ನಗಳನ್ನು ಎಲ್ಲವನ್ನು ಬಾಬಾರವರಿಗೆ ಸಮರ್ಪಿತ ಮಾಡುತ್ತಿದ್ದೇನೆ. ಪರಿವರ್ತಿತ ಮಾಡಿಬಿಡಿ ನಾನು ಮತ್ತು ನನ್ನದನ್ನು. ಅಭಿಮಾನವನ್ನು ಸಮರ್ಪಿತ ಮಾಡಿ, ನಾನು ಮಾಡುತ್ತೇನೆ, ನಾನು ನಾನು ಅನ್ನುವಂಥದ್ದು ಸೂಕ್ಷ್ಮ ಅಭಿಮಾನವಾಗಿದೆ. ಮಾಡಿ ಮಾಡಿಸುವಂಥವರು ಬಾಬಾ ಆಗಿದ್ದಾರೆ, ನಾನು ಕೇವಲ ನಿಮಿತ್ತನಾಗಿದ್ದೇನೆ. ಅಭಿಮಾನವನ್ನು ಸಹ ಯಜ್ಞ ಕುಂಡದಲ್ಲಿ ಸ್ವಾಹ ಮಾಡಿ ಸ್ವಚ್ಛ ಆಗಲಿ. ಯಾರು ಮಾಡಿಸುತ್ತಿದ್ದಾರೆ, ಯಾರು ಶಕ್ತಿ ಕೊಡುತ್ತಿದ್ದಾರೆ, ಸ್ವಯಂ ನಿರಾಕಾರ ಪರಮಾತ್ಮ ಮಾಡಿ ಮಾಡಿಸುವಂಥವರಾಗಿದ್ದಾರೆ. ಸ್ವಯಂ ಸರ್ವಶಕ್ತಿವಂತ ತಂದೆಯು ನನ್ನ ತಂದೆಯಾಗಿದ್ದಾರೆ. ವಿಶ್ವ ಕಲ್ಯಾಣಕಾರಿ ತಂದೆಯು ನನ್ನ ತಂದೆಯಾಗಿದ್ದಾರೆ. ಅವರ ಜೊತೆ ಇರುವಂತಹ ಭಾಗ್ಯ ನನ್ನದಾಗಿದೆ. ಈ ಸಂಕಲ್ಪವು ಅಕಲ್ಯಾಣವು ಕಲ್ಯಾಣದಲ್ಲಿ ಪರಿವರ್ತನೆ ಆಗುತ್ತದೆ. ದೃಷ್ಟಿಯಂತೆ ಸೃಷ್ಟಿಯು ರಚನೆಯಾಗುತ್ತದೆ. ಸಾಕ್ಷಿಯಾಗಿದ್ದು ನೋಡಿ, ಪ್ರತಿಯೊಂದು ಮಾತಿನಲ್ಲಿ ಕಲ್ಯಾಣವಿದೆ. ವಿಘ್ನಗಳು ಬರುವುದರಲ್ಲಿ ಕಲ್ಯಾಣವು ಸಮಾವೇಶವಾಗಿದೆ. ವಿಘ್ನಗಳಲ್ಲಿ ಕಲ್ಯಾಣವು ಸಮಾವೇಶವಾಗಿರುತ್ತದೆ. ಪ್ರತಿಯೊಂದು ವಿಘ್ನವು ನನಗೊಂದು ಪಾಠವನ್ನು ಕಲಿಸಲು ಬರುತ್ತದೆ, ನನ್ನನ್ನು ಪರಿಪಕ್ವವನ್ನಾಗಿ ಮಾಡಲು ಬರುತ್ತದೆ. ಸಾಕ್ಷಿಯಾಗಿ
ತಮ್ಮ ಜೀವನ ಯಾತ್ರೆಯನ್ನು ನೋಡಿಕೊಳ್ಳಿ. ವಿಘ್ನಗಳು ನನಗೆ ಏನೇನು ಕಲಿಸಿದವೆ, ಈ ವಿಘ್ನಗಳು ನನಗೆ ಧೈರ್ಯದಿಂದ ಇರುವುದನ್ನು ಕಲಿಸಿದವೆ, ಆಶಾವಾದಿಯ ಪಾಠವನ್ನು ಓದಿಸಿದವೆ, ನನ್ನ ಆಂತರಿಕ ಶಕ್ತಿಗಳನ್ನು ಜಾಗೃತಗೊಳಿಸಿದವೆ. ಈ ವಿಘ್ನಗಳು ಬಿರುಗಾಳಿಗಳಲ್ಲ, ಉಡುಗೊರೆಯಾಗಿವೆ. ಈ ವಿಘ್ನಗಳು ನನ್ನನ್ನು ಶಕ್ತಿಶಾಲಿಯನ್ನಾಗಿ ಮಾಡಲು ಬಂದಿದ್ದಾರೆ. ಅನುಭವಿಯನ್ನಾಗಿ ಮಾಡಲು ಬಂದಿದ್ದಾವೆ. ಇವತ್ತಿನಿಂದ ನಾನು ಈ ವಿಘ್ನಗಳಿಂದ ಭಯಪಡಬಾರದು. ವಿಘ್ನಗಳಲ್ಲಿಯೂ ಸಹ ನಾವು ಹಗುರವಾಗಿರಬೇಕು. ಸ್ವೀಟ್ ಸೈಲೆನ್ಸಿನಲ್ಲಿ ಸ್ವಯಂನೊಂದಿಗೆ ಸಂಕಲ್ಪ ಮಾಡಿ, ನಾನು ವಿಘ್ನಗಳಲ್ಲಿ ಭಯಪಡಬಾರದು, ವಿಘ್ನಗಳಲ್ಲಿಯೂ ನಾನು ಹಗುರವಾಗಿರಬೇಕು. ಕಲ್ಯಾಣಕಾರಿ ದೃಷ್ಟಿ ಇರಬೇಕು. ಕಲ್ಯಾಣಕಾರಿ ತಂದೆಯನ್ನು ಜೊತೆಯಲ್ಲಿಟ್ಟುಕೊಂಡು ಮುಂದೆ ಬರೆಯುತ್ತಾ ಹೋಗಬೇಕು. ಶ್ರೇಷ್ಠ ಸಮೃದ್ಧಿಗಳಿಂದ ಮುಂದೆ ಬರೆಯುತ್ತಾ ಹೋಗಬೇಕು. ಸರ್ವಶಕ್ತಿವಂತ ತಂದೆಯು ನನ್ನ ಜೊತೆಯಿದ್ದಾರೆ. ನಾನು ವಿಘ್ನಗಳಿಗಿಂತಲೂ ಅಧಿಕವಾಗಿ ಶಕ್ತಿಶಾಲಿಯಾಗಿದ್ದೇನೆ. ವಿಘ್ನಗಳು ಭಲೇ ಬರಲಿ, ಆದರೆ ನನ್ನ ಮಾನಸಿಕ ಸ್ಥಿತಿಯನ್ನು ಅಲುಗಾಡಿಸದಿರಲಿ. ಬಾಬಾ ನನ್ನ ಜೊತೆಗಾರನಾಗಿದ್ದಾರೆ. ಈ ವಿಘ್ನಗಳೆಲ್ಲವೂ ನನಗೆ ಉಡುಗೊರೆಯಾಗಿ ಬಂದಿವೆ. ನಾನೊಂದು ಬಹಳಷ್ಟು ಆನಂದಮಯ ನಿರ್ವಿಘ್ನ ಆತ್ಮನಾಗಿದ್ದೇನೆ. ನಾನು ಎಲ್ಲ ವಿಘ್ನಗಳಲ್ಲಿಯೂ ಸಹ ಮುಗುಳ್ನಗುತ್ತಾ ಇರುತ್ತೇನೆ ಬಾಬಾ. ಯಜ್ಞವನ್ನೂ ಸಹ ನಿರ್ವಿಘ್ನವನ್ನಾಗಿ ಮಾಡುತ್ತೇನೆ ಬಾಬಾ. ನಾನು ಬಹಳಷ್ಟು ಹಗುರ, ಬಹಳಷ್ಟು ಆನಂದಿತ, ನಿರ್ವಿಘ್ನ ಆತ್ಮನಾಗಿದ್ದೇನೆ. ನನ್ನ ಎಲ್ಲ ದುರ್ಬಲತೆಗಳನ್ನು ಮತ್ತೆ ಸ್ವಾಹ ಮಾಡುತ್ತಾ ನಾನು ಆತ್ಮ ನಿರ್ವಿಘ್ನವಾಗಿದ್ದೇನೆ. ಸ್ವಯಂನ ಸಂಸ್ಕಾರಗಳಿಂದಲೂ ನಿರ್ವಿಘ್ನ, ಯಜ್ಞದಲ್ಲಿಯೂ ನಿರ್ವಿಘ್ನ, ಸೃಷ್ಟಿಯಲ್ಲಿಯೂ ಸಹ ನಿರ್ವಿಘ್ನವಾಗಿದ್ದೇನೆ. ನನ್ನ ಶಕ್ತಿಶಾಲಿ ಪ್ರಕಂಪನಗಳಿಂದ
ವಾತಾವರಣದ ತುಂಬೆಲ್ಲ ಇರುವಂತಹ ವಿಘ್ನಗಳು, ಪರಿಸ್ಥಿತಿಗಳು ಪರಿವರ್ತನೆಯಾಗುತ್ತಿವೆ.
ಅವಸೇರುವ ನಯನಗಳಲಿಯಾಗ